ಯಾ ಬ್ರೋ, ಸಲಾರ್ ಟ್ರೈಲರ್ ರಿಲೀಸ್ ಆಗಿದೆ, ಏನನ್ನಿಸ್ತು ನಿಮಗೆ? ಬ್ರೋ, ಇವತ್ತು 7 ಗಂಟೆಗೆ ಸಲಾರ್ ಟ್ರೈಲರ್ ನಾವು ನೋಡಿದ್ವಿ. ನಾವು ಯೂಟ್ಯೂಬೇ ಒಂಥರ ಚಂಡಮಾರುತ ಥರ. ಏನು ಬ್ರೋ 10 ನಿಮಿಷಕ್ಕೆ 1 ಕೋಟಿ ಜನ ನೋಡೋರೆ ಅಂದರೆ ಅದ್ರ ಬಗ್ಗೆ ಹೆಮ್ಮೆ ಪಡೋ ವಿಷಯ. ಸೌತ್ ಸಿನಿಮಾ ಗೆದ್ದಿದೆ ಅಂತ ಖುಷಿ ಪಡಬೇಕು. ನಮ್ಮ ಬಾಲಿವುಡ್ ಬಿದೋಗೈತೆ, ಸೌತ್ ಸಿನಿಮಾ ಗೆಲ್ತೈತೆ ಗೊತ್ತಾ, ಅದು ಖುಷಿ ಪಡಬೇಕು. ಇನ್ನು ಪ್ರಭಾಸ್ ಅವ್ರದ್ದು 4 ಫಿಲಮ್ ಬ್ಯಾಕ್ ಟು ಬ್ಯಾಕ್ ಹೇಳ್ಕೊಳ್ಳೋ ಥರ ಆಗಲಿಲ್ಲ. ಇದರಲ್ಲಿ ಕಮ್ ಬ್ಯಾಕ್ ಮಾಡೋ ಎಲ್ಲ ಸೂಚನೆ ಕಾಣಿಸ್ತೈತೆ. ಯಾಕೆಂದರೆ ಇದು ಫ್ರೆಂಡ್ಶಿಪ್ ಸ್ಟೋರಿ, ಲವ್ ಸ್ಟೋರಿ ಆಗಿದ್ದರೆ ನಾವೇನೋ ಬಿಡು ಅನ್ಬೋದು. ಮದರ್ ಸ್ಟೋರಿ ಮತ್ತು ಫ್ರೆಂಡ್ಶಿಪ್ ಸ್ಟೋರಿ, ಅದು ಯಾವತ್ತು ಇದ್ರಾಗ ಗೆಲ್ಲುತ್ತೆ? ಪ್ರಭಾಸ್ ಅವ್ರು ಒನ್ ಮ್ಯಾನ್ ಆರ್ಮಿ ಆಗಿ ಇದ್ರಾಗ ಬಂದವರೇ. ನಾವು ಉಗ್ರಂನ ಏನು ನೋಡಿದ್ವಿ ಅದನ್ನ ಮೀರ್ಸೋ ಥರ ಸಲಾರ್ ಬಂದೈತೆ ಅಂತ ಹೇಳ್ತೀನಿ. ಎದೆ ತಟ್ಕೊಂಡು ಹೇಳ್ತೀನಿ ಬ್ರೋ, ಇಟ್ಟಾಗಿ ಆಗುತ್ತೆ ಸಲಾರು, ಒಳ್ಳೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಮಾಡೇ ಮಾಡುತ್ತೆ. ಟೀಸರ್ನ ನೋಡಿ ಯಾರ್ಯಾರು ನಿರಾಸೆಯಾಗಿದ್ರು, ಪ್ರಭಾಸ್ ಅಭಿಮಾನಿಗಳೆಲ್ಲ ಇವತ್ತು ತ್ರಿಬ್ಬಲ್ ಖುಷಿಯಾಗಿದ್ದಾರೆ ಬ್ರದರ್. ಇವತ್ತು ನಾವು ಕನ್ನಡ ನ್ಯೂಸ್ ಚಾನಲಲ್ಲೆಲ್ಲ ನೋಡಿರ್ತೀವಿ ಬಾಂಬು ಬೆದರಿಕೆ ಕರೆ ಬಂತು ಅಂತ, ಬಟ್ ಯೂಟ್ಯೂಬಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಯಾವನಿಗೋ ಗೊತ್ತಿರಲಿಲ್ಲ ಗುರು. ಅದು 7:19 ಯೂಟ್ಯೂಬಲ್ಲಿ ಬ್ಲಾಸ್ಟ್ ಆಗುತ್ತೆ, ಇದು ಯಾವನು ಮರೆಯೋಕ್ಕಾಗಲ್ಲ ಗುರು. ಇನ್ನೊಂದು ನಾನು ಮಾತು ಹೇಳ್ತೀನಿ, ಒಬ್ಬ ಕನ್ನಡ ಅಭಿಮಾನಿಯಾಗಿ ತೆಲುಗು ಇಂಡಸ್ಟ್ರಿಲಿ ಪ್ರಭಾಸ್ ಅವ್ರನ್ನ ಬೀಟ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ ಗುರು. ಸಲಾರ್ ಬಂದ ಮೇಲೆ ಅವರು ಇಷ್ಟು ದಿನ ಬಂದಿದ್ದೊಂದು ಲೆಕ್ಕ, ಸಲಾರ್ ಬರ್ತಾಯಿದೆ ಗೊತ್ತಾ, ಅದು ಇನ್ನೊಂದು ಲೆಕ್ಕ ಬ್ರದರ್. ಯಾರ್ಯಾರೋ ಮಾತಾಡ್ತಾ ಇದ್ರು ಪ್ರಭಾಸ್ ಅವ್ರ ಬಗ್ಗೆ ಇನ್ನೇನು ಮಾಡಿದ್ರು ಅದು ಇದು ಅಂತ, ಬಟ್ ಬಾಹುಬಲಿನೂ ಬೀಟ್ ಮಾಡುತ್ತೆ ಗುರು. ಇದು ದೇವರಣೆ. ಏನು ಗುರು ಸೀನು, ಬರೀ ಒಂದು ಕೈ ಕಾಣಿಸಿದೆ ಅಂದ್ಬಿಟ್ಟು ನಾ ಪ್ರಭಾಸ್ ಅಭಿಮಾನಿಗಳು, ಪ್ರಭಾಸ್ ಅವ್ರ ಅಭಿಮಾನಿಗಳೆಲ್ಲ, ನಾನು ಕನ್ನಡದ ಅಭಿಮಾನಿಯಾಗಿ ನನಗೇ ಇಷ್ಟು ಖುಷಿ ಆಯ್ತಾಯಿದೆ ಅಂದರೆ, ಇನ್ನು ಪ್ಯೂರ್ ತೆಲುಗು ಅಭಿಮಾನಿಗಳು, ಪ್ರಭಾಸ್ ಅವ್ರ ಅಭಿಮಾನಿಗಳು ಇವತ್ತು ಹಬ್ಬ ಜಾತ್ರೆ ಗುರು. ಸಿನಿಮಾ ರಿಲೀಸ್ ಆಗಿ ಇಟ್ಟಾಗಿದ್ರು ಖುಷಿ ಪಡ್ತಿದ್ರು, ಅಷ್ಟೇ ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಪಟ್ಟಿದ್ದಾರೆ ಬ್ರದರ್. ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಬ್ರದರ್. ಬ್ರೋ, ಯಾರೋ ಒಬ್ಬರು ಬರೀ ಕೈ ಕಾಣಿಸಿದ್ಕೆ ನೆಗೆಟಿವ್ ಕಮೆಂಟ್ಗಳು ಹಾಕಿದ್ರು, ಅದು ಬಂದಿರೋದು ಇವಾಗ ಟ್ರೈಲರ್ ಬಂದಾಗ ಅವ್ರು ಮುಟ್ಟು ನೋಡ್ಕೊಳ್ಳೋಕೆ ಉತ್ತರ ಕೊಟ್ಟಿರ್ತಾರೆ. ಇದು ತೆಲುಗು ಸಿನಿಮಾ ಅಲ್ಲ ಅಪ್ಪ, ಹಾಲಿವುಡ್ ಸಿನಿಮಾ, ವೆಯ್ಟ್ ಮಾಡು, ಎಲ್ಲ ರೆಕಾರ್ಡ್ಗಳನ್ನೂ ಹೊಡಿಯುತ್ತೆ, ಕಾಯ್ತಾ ಇರ್ರಿ ಬ್ರದರ್. ಹಾಂ ಹೇಳಿ. ಇನ್ನೊಂದು, KGF ಮತ್ತು ಸಲಾರ್ಗೆ ಕನೆಕ್ಷನ್ ಇರುತ್ತೆ ಅಂತ ಅನ್ಕೊಂಡಿದ್ರು ಎಲ್ಲರೂ, ಪ್ರಶಾಂತ್ ನೀಲ್ ಅವರು ಕೂಡ ಹೇಳಿದ್ರು ಹೊಸ ಸ್ಟೋರಿ ಇದು ಅಂತ. ನಮಗೆ ಟ್ರೈಲರ್ ನೋಡಿದಾಗ ಅನಿಸಿದ್ದು ಒಂದೇ ಬ್ರದರ್, ಉಗ್ರಂ ಸಿನಿಮಾ ನೋಡಿದಿರಲ್ಲ ಅಲ್ವಾ, ಸೇಮ್ ಉಗ್ರಂ ಥರನೇ ಇದೆ. ಇದು ನನ್ನ ಅನಿಸಿಕೆ, ನಿಮಗೇನು ಅನಿಸ್ತಾ ಗೊತ್ತಿಲ್ಲ. ಸೇಮ್ ಉಗ್ರಂ ಥರನೇ ಇದೆ ಬ್ರದರ್. ಪ್ರಭಾಸ್ ಅವರ ಎಂಟ್ರಿ ಮಾತ್ರ ಲೈಫಲ್ಲಿ, ಯಾಕಂದರೆ ಡೈರೆಕ್ಷನ್ ಮಾಡ್ತಿರೋ ನಮ್ಮ ಕನ್ನಡದವರು, ಕನ್ನಡದಲ್ಲಿ ಇಂಥ ಡೈರೆಕ್ಟರ್ಗಳು ಇದ್ದಾರಾ ಇನ್ನು? ಹಾಂ, ಡೌಟ್ ಬರ್ತಿದೆ ಗುರು. ಇದು ಕನ್ಸ ನನ್ಸ ಅಂತ ನೋಡೋ, ಕನ್ಸ ನನ್ಸ ಎಚ್ಚರಗೊಳ್ಳಲಿ. ಹಾಂ, ದೇವರಣ ಗುರು, ನಾನು ಚೆನ್ನೈಗೆ ನಾನು ಒಂದ್ಸಲ ಒಡ್ಕೊಂಡು ನೋಡಿದ್ದೀನಿ ಗುರು ಟ್ರೈಲರ್ನ. ಗುರು, ಈ ಥರ ಮೇಕಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರಭಾಸ್ ಅವ್ರನ್ನ ತೆಲುಗಲ್ಲಿ ಇಷ್ಟು ಸಿನಿಮಾ ಮಾಡಿರ್ಬೋದು ಯಾರ್ಯಾರು ಡೈರೆಕ್ಟ್ರು, ಬಟ್ ಈ ರೇಂಜ್ಗೆ ಯಾರೂ ತೋರಿಸಿಲ್ಲ ಗುರು. ನಾನೊಬ್ಬ ಕನ್ನಡ ಆಗಿ ನಾನು ಹೇಳ್ತಾ ಇಲ್ಲ ಪ್ರಶಾಂತ್ ನೀಲ್ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಅಂತ, ಬಟ್ ತೆಲುಗು ಫ್ಯಾನ್ಸ್ನೇ ಕೇಳಿ, ನೀವು ಪ್ರಭಾಸ್ ಅವ್ರ ಅಭಿಮಾನಿಗಳನ್ನ ಕೇಳಿ, ಈ ರೇಂಜಲ್ಲಿ ಇಷ್ಟು ಫಿಲ್ಮ್ಗಳು ಮಾಡಿದಾರಲ್ಲ, ಈ ರೇಂಜಲ್ಲಿ ಯಾವನ್ನು ತೋರಿಸಿಲ್ಲ ಗುರು. ಆ ಲುಕ್ ನೋಡಿದ್ರೆ ಬರೀ ಟ್ರೈಲರೇ ಗೆದ್ದುಬಿಟ್ಟಿದೆ ಬ್ರದರ್. ವ್ಯೂಸಲ್ಲೇ ಬ್ಲಾಸ್ಟ್ ಬ್ಲಾಸ್ಟ್ ಅನ್ಕೊಬಿಡಿ ಇವತ್ತು ಸೋಷಿಯಲ್ ಮೀಡಿಯಾ. ಪ್ರಭಾಸ್ ಅವ್ರ ಟ್ರೈಲರ್ ನೋಡಿ ಸಲಾರ್ನ. ಬ್ರೋ, ಒಂದು ಮಾತು ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಯಾವಾಗಲೂ ಕನ್ನಡಿಗರೇ ಸಾರ್ವಭೌಮ. ಏಕೆನಾ, ನಮ್ಮ ಮಟ್ಟದಲ್ಲಿ ನಾವೇ ಕಿಂಗು. ನಾವು ಕನ್ನಡ ಸಿನಿಮಾ ನೋಡಿ ಬ್ರದರ್, ಕನ್ನಡ ನಾವು ಕನ್ನಡಿಗರಾಗಿ ಮೊದಲನೇದು ಕನ್ನಡಕ್ಕೆ ಆದ್ಯತೆ ಕೊಡ್ತೀವಿ. ಬಟ್ ನಾವು ಒಂದು ಮಾತು ಎದೆ ತಡ್ಕೊಂಡು ಹೇಳ್ತೀನಿ, ನಮ್ಮ ಕನ್ನಡ ನೆಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಇರೋ ತನಕ ಡಿ ಬಾಸ್ ಆಗಲಿ, ಡಿ ಬಾಸ್ ಅಭಿಮಾನಿಗಳನ್ನಾಗಲಿ, ಡಿ ಬಾಸ್ ಸಿನಿಮಾಗಳನ್ನಾಗಲಿ ಸೋಲ್ಸೋಕ್ಕೆ ಯಾವ ಕೈಲೂ ಸಾಧ್ಯ ಇಲ್ಲ ಬ್ರದರ್. ಇದು ಓಪನ್ ಚಾಲೆಂಜು, ಆಯಿತಾ? ಒಬ್ಬ ಕನ್ನಡಿಗನಾಗಿ ಹೇಳ್ತಾ ಇದ್ದೀನಿ, ಯಾರು ಎಷ್ಟು ದೊಡ್ಡ ಸಿನಿಮಾ ಮಾಡಲಿ, ಹಿಂದಿ, ತೆಲುಗು, ತಮಿಳು, ಮಲಯಾಳಮ್ಮು, ಇಡೀ ವರ್ಲ್ಡ್ ವೈಡ್ ಸಿನಿಮಾ ತಂದು ಬೆಂಗಳೂರಲ್ಲಿ ರಿಲೀಸ್ ಮಾಡಿದ್ರು, ಓಡೋದು ಒಂದೇ ಒಂದು ಡಿ ಬಾಸ್ ಸಿನಿಮಾ ಗುರು. ಇದು ಓಪನ್ ಚಾಲೆಂಜು. ಸಲಾರ್ ಬರ್ತಾಯಿದೆ, ಸಲಾರ್ಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಬಟ್ ಸಲಾರು ಕನ್ನಡದಲ್ಲಿ ಜಾಸ್ತಿ ಕಲೆಕ್ಷನ್ ಮಾಡಲ್ಲ, ಕಾಟೇರ ಜಾಸ್ತಿ ಮಾಡುತ್ತೆ. ತೆಲುಗು ಹೊಡಿಬೋದು ಗುರು ಸಲಾರು, ಬೇರೆ ಭಾಷೆಗಳಲ್ಲಿ ಹೊಡಿಬೋದು, ಯಾಕಂದರೆ ಕನ್ನಡದವರು ಇದ್ದಾರೆ ಸಲಾರಲ್ಲಿ. ನಾನು ಎಲ್ಲಕ್ಕೂ ಸಪೋರ್ಟ್ ಮಾಡ್ತೀನಿ, ಒಬ್ಬ ಸಿನಿಮಾ ಅಭಿಮಾನಿಯಾಗಿ ನಾನು. ಆಯಿತಾ, ನಮ್ಮ ಕರ್ನಾಟಕದ ಕಲಾವಿದರಿದ್ದಾರೆ, ಅದನ್ನು ನಮ್ಗೆ ಹೆಮ್ಮೆ ಪಡುವಂಥ ವಿಚಾರ ಬ್ರದರ್, ಅಂಥ ದೊಡ್ಡ ಮೂವಿಲಿ. ಬಟ್ ಕರ್ನಾಟಕದಲ್ಲಿ ಕಾಟೇರ ಗೆಲ್ಲುತ್ತೆ. ನಾನು ಆ ಫ್ಯಾನ್ಸ್ ಈ ಫ್ಯಾನ್ಸ್ ಯಾರ ಫ್ಯಾನ್ಸ್ ಬಗ್ಗೆನೂ ಮಾತಾಡ್ತಾ ಇಲ್ಲ ಬ್ರದರ್. ಕರ್ನಾಟಕದಲ್ಲಿ ಸಲಾರ್ ಬರ್ತಾ ಇರ್ಬೋದು, ಮತ್ತು ಶಾರುಖ್ ಖಾನ್ ಅವ್ರದ್ದು ಇನ್ನೊಂದು ಸಿನಿಮಾ ಬರ್ತಾ ಇದೆ, ಬಟ್ ಇನ್ನೂ 10 ಸಿನಿಮಾ ಬರಲಿ, ಕಾಟೇರ ಬಂದರೆ ಕಾಟೇರ ಅವ್ರದ್ದು ಮಾತ್ರ ಹವ ಇರುತ್ತೆ ಕನ್ನಡದಲ್ಲಿ. ತೆಲುಗು ಗಿಲುಗಲ್ಲಿ ಎಲ್ಲ ಸಲಾರ್ದ ಹವ ಇರ್ಬೋದು ಬ್ರದರ್, ಬಟ್ ಓಡುತ್ತೆ, ಆಲ್ ದ ಬೆಸ್ಟ್ ಅವ್ರಿಗೆ ಒಳ್ಳೇದಾಗಲಿ. ಬಟ್ ಕರ್ನಾಟಕದಲ್ಲಿ ಕಾಟೇರ ಅವ್ರದ್ದು ಮಾತ್ರ ಹವ ಬ್ರದರ್, ಇನ್ನೂ 10 ಸಿನಿಮಾ ಬಿಡುಗಡೆಯಾಗಲಿ, ನೋ ಟೆನ್ಷನ್. ಕನ್ನಡಿಗರು ಯಾವತ್ತೇ ಇದ್ದರೂ ಕಾಟೇರ ಪರವಾಗಿರ್ತಾರೆ. ಎಲ್ಲರೂ ಸಲಾರ್ ಸಿನಿಮಾಗೆ, KGF ಸಿನಿಮಾಗೆ ಲಿಂಕ್ ಇರುತ್ತೆ, ಸಲಾರ್ ಸಿನಿಮಾ
ಸಂದರ್ಭದಲ್ಲಿ ಯಶೋರ್ ಬರ್ತಾರೆ ಅನ್ಕೊಂಡಿದ್ರು ಬಟ್ ಅದು ಯಾವುದು ಆಗಲಿಲ್ಲ. ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ ಬ್ರದರ್, ಒಂದು ಸಿನಿಮಾ ಗೆದ್ದ ತಕ್ಷಣ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಇದ್ರು ಕೆ ಜಿ ಎಫ್ ಅಲ್ಲಿ, ಕೆ ಜಿ ಎಫ್ನ ತಗೊಂಡೋಗಿ ಅಲ್ಲಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅಲ್ಲಿ ಲಿಂಕ್ ಇದೆ ಅಂತ ಯಾರೂ ಅನ್ಕೋಬೇಡ್ರಿ. ಟೀಸರಲ್ಲಿ ಏನೋ ತೋರಿಸಿರ್ಲಿಲ್ಲ, ಇವಾಗ ಟ್ರೈಲರ್ ಬಂತು. ಇವಾಗ ಇನ್ನೂ ನಮ್ಮ ರಾಕಿ ಬಾಯಿ ಯಶ್ ಅವ್ರು ಇದ್ದಾರೆ ಅದರಲ್ಲಿ, ಕೆ ಜಿ ಎಫ್ ಲಿಂಕ್ ಇದೆ ಅಂದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಬ್ರದರ್ ಅಲ್ವಾ? ಯಾಕೆ ಸುಮ್ಮ ಸುಮ್ಮನೆ ಹೇಳಬೇಕು? ಇವಾಗ ಟ್ರೈಲರು 3 ನಿಮಿಷ ಟ್ರೈಲರ್ ನೋಡಿ 3 ಅವರ್ ಮೂವಿನ ಯಾವನ ಕೈಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವನೊಬ್ಬನು ಇಲ್ಲಿ ಮಗಳ ಮುಖ ನೋಡಿ ಅವ್ರ ಅಮ್ಮನ ಭವಿಷ್ಯ ಹೇಳೋನಿಲ್ಲ ಗುರು. ಅರ್ಥ ಮಾಡ್ಕೊಳ್ರಿ, 3 ನಿಮಿಷ ಟ್ರೈಲರ್ನ ನೋಡಿ 3 ಅವರ್ ಮೂವಿನ ಯಾವನ ಹೇಳ್ತಾನೆ ಗುರು? ಸುಮ್ಮನೆ ಯಾಕೆ ಹೇಳ್ತೀರಾ ಎಷ್ಟು ಅವರಿದ್ದಾರೆ ಅವರಿದ್ದಾರೆ ಇವರಿದ್ದಾರೆ ಅಂತ? ಇದು ಎಲ್ಲ ಸುಳ್ಳು ಸುದ್ದಿ ಬ್ರದರ್. ಕೆ ಜಿ ಎಫ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ತೆಲುಗು ತೆಲುಗು ಮೂವಿ, ಕನ್ನಡ ಕನ್ನಡ ಮೂವಿನೇ ಬ್ರದರ್. ಎಷ್ಟವ್ರೆ ಪ್ರಭಾಸ್ ಅವ್ರು ಪ್ರಭಾಸ್ ಅವರೇ. ಬ್ರೋ, ಫಸ್ಟ್ನೇದಾಗ ನಮ್ಮ ಬಾಸ್ ಹೇಳಿದ್ದಾರೆ ನಾನು ಮಾಡಿದ್ರೆ ಕನ್ನಡದಲ್ಲೇ ಮಾಡೋದು ಅಂತ. ಅವ್ರು ಯಾಕೆ ತೆಲುಗುಗೆ ಹೋಗ್ತಾರೆ? ಬೇಕಾದ್ರೆ ಇಲ್ಲಿಂದ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ತಾ ಅವ್ರನ್ನ ಕರೆಸ್ಕೋತಾರೆ ಹೊರತು ಅವ್ರು ಯಾವತ್ತೂ ಅಲ್ಲೋಗಿ ಮಾಡಲ್ಲ. ಇಲ್ಲಿಂದನೇ ಕೆ ಜಿ ಎಫ್ 3 ಹೋಗುತ್ತೆ, ಅವ್ರು ಬೇರೆದು ಹೋಗ್ಬಿಟ್ಟು ಅಲ್ಲಿ ಮಿಕ್ಸ್ ಆಗೋ ಥರ ಏನಿಲ್ಲ. ಕೈ ನೋಡಿ ಬ್ರದರ್, ಮಾಡಿದ್ರು ಒಳ್ಳೇದೇ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಎಸ್ ಬಾಸ್ ಯಾವ ಥರ, ರಾಕಿಂಗ್ ಸ್ಟಾರ್ ಎಸ್ ಅವರು, ತೆಲುಗು ಇಂಡಸ್ಟ್ರೀಲಿ ಪ್ರಭಾಸ್ ಅವರು ಆ ಥರ ಅಲ್ವಾ? ಫ್ರೆಂಡ್ಶಿಪ್ ಚೆನ್ನಾಗಿರಬೇಕು ಅಂದರೆ, ನಮ್ಮ ಇಂಡಿಯಾ ಚೆನ್ನಾಗಿರಬೇಕು ಅಂದರೆ ಖಂಡಿತ ಮಾಡಲಿ, ವರ್ಲ್ಡ್ ವೈಡ್ ಸಿನಿಮಾ ಎಲ್ಲ ಒಟ್ಟಿಗೆ ಮಾಡಲಿ. ಬಟ್ ಫ್ಯಾನ್ಸ್ಗಳಿಂದ ಹುಟ್ಟಾಕೋದು ಬೇಡ ಬ್ರದರ್. ಫ್ಯಾನ್ಸ್ ವಾರ್ ಅಂತ ಶುರು ಆಗ್ತಾ ಇರೋದು ಎಲ್ಲಿ ಗೊತ್ತಾ? ಇವ್ರು ಆ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ, ಇವ್ರು ಈ ಸಿನಿಮಾದಲ್ಲಿ ಮಾಡ್ತಾ ಇಲ್ಲ, ಇದೇ ಫ್ಯಾನ್ಸ್ ವಾರು. ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾಕೆ ಅವರೇ ಅಪ್ಡೇಟ್ ಕೊಡ್ತಾರಲ್ವಾ? ಮೊನ್ನೆ ತಾನೇ ಹೇಳಿದ್ದಾರೆ ಯಶ್ ಬಾಸ್ ಅವರು, ಹಂಗೇನಾದ್ರು ನಾನೇ ಅಪ್ಡೇಟ್ ಕೊಡ್ತೀನಿ. ಸುಳ್ಳು ಸುದ್ದಿ ಎಬ್ಬಿಸ್ಬೇಡ್ರಿ, ನಾನೊಬ್ಬ ಪಕ್ಕ ಯಶ್ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಅವರು ಸಲಾರಲ್ಲಿ ಇಲ್ಲ ಇಲ್ಲ ಇಲ್ಲ, ಹಂಗೇನ್ರ ಇದ್ರೆ ಬಾಸೆ ಮುಂದೆ ಬಂದು ಅಪ್ಡೇಟ್ ಕೊಡ್ತಾರಪ್ಪ. ಅವ್ರು ಸಿನಿಮಾ ಮಾಡೋದೆ ನಿಮಗೋಸ್ಕರ, ಬೇರೆಯವ್ರಿಗೋಸ್ಕರ ಯಾರಿಗೂ ಅಲ್ಲ ಗುರು. ಕದ್ದು ಮುಚ್ಚಿ ಸಿನಿಮಾ ಮಾಡ್ತಾರೆ ಯಾರಾದರೂ? ಹಾಂ, ಬೇರೆ ಯಾರಿಗೋಸ್ಕರ ಸಿನಿಮಾ ಮಾಡ್ತಾರೆ? ಮಾಡೋದೇ ಕನ್ನಡಿಗರಿಗೋಸ್ಕರ. ರಾಕಿ ಬಾಯಿ ಸಿನಿಮಾನ ದಯವಿಟ್ಟು ಸುಳ್ಳು ಸುದ್ದಿ ಎಬ್ಬಿಸಿ ಅವ್ರ ಅಭಿಮಾನಿಗಳಿಗೆ ನೀವು ಸುಳ್ಳು ಸುಳ್ಳು ಹೇಳಿ ಆಸೆ ಹುಟ್ಟಿಸಿ ನಿರಾಸೆ ಮಾಡೋಕೆ ಹೋಗ್ಬೇಡಿ ಅಂತ ನಾನು ಕೇಳ್ಕೊಂತೀನಿ. ಬ್ರೋ, ಇದು ಉಟ್ಕೊಂಡಿರೋದು ನಿಮ್ಮ ವಿಕ್ರಮ್ ಫಿಲಮಲ್ಲಿ ಸೂರ್ಯ ಇದ್ದಾರೆ ಅಂದ್ಬಿಟ್ಟು ಲಾಸ್ಟ್ ಹಿಂದಿನ ದಿವಸ ಲೋಕೇಶ್ ಕನಕರಾಜು ಟ್ವಿಟ್ಟರಲ್ಲಿ ಹಾಕ್ದಾಗಲೇ ಗೊತ್ತಾಗಿದ್ದು, ಅಲ್ಲಿವರೆಗೂ ಗೊತ್ತಾಗಲಿಲ್ಲ. ಆಮೇಲೆ ಇವಾಗ ಪ್ರಶಾಂತ್ ನೀಲ್ ಅವರು ಯೂನಿವರ್ಸ್ ಇದೆ ಅಂತ ಅವರು ತುಂಬ ನಿಮ್ಮ ಹತ್ರನೇ ಮಾತಾಡಿದ್ದಾರೆ, ಯೂನಿವರ್ಸ್ ಇದ್ರೆ ಒಳ್ಳೇದಲ್ವಾ ಅಂತ. ಮಾಡಿದರೆ ಮಾತ್ರ ಬ್ರದರ್ ಆ ರೆಕಾರ್ಡ್ ಹೊಡಿಯೋಕ್ಕೆ ಯಾವ ಏಲಿಯನ್ನು ಅವತಾರ ಯಾರು ಬಂದರೂ ಆಗಲ್ಲ, ಅದಂತೂ ನಿಜ. ನೋಡಿ ಬ್ರದರ್, ಸಲಾರ್ ಟ್ರೈಲರ್ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ನವೀನ್ ಶಂಕರ್ ಅವ್ರ ಬಗ್ಗೆ ಒಂದು ಮಾತಾಡಬೇಕು ಬ್ರದರ್. ಯಾಕಂದೇಳಿದ್ರೆ ಇಲ್ಲಿ ಒಂದು ಸಣ್ಣ ಪುಟ್ಟ ಫಿಲ್ಮ್ ಮಾಡ್ಕೊಂಡು ಇವಾಗ ಬರ್ತಿದ್ದಂಥ ಒಬ್ಬ ವ್ಯಕ್ತಿ ಇಡೀ ಪ್ಯಾನ್ ಇಂಡಿಯಾ ವರ್ಲ್ಡ್ ಸ್ಟಾರ್ ಪ್ರಭಾಸ್ ಅವ್ರ ಜೊತೆ ನಟನೆ ಮಾಡ್ತಾಯಿದ್ದಾರೆ ಅಂದರೆ ಇವತ್ತು ನಮ್ಮ ಕನ್ನಡಿಗರು ಎದೆ ತಟ್ಕೊಂಡಿಲ್ಲೋಂಥ ಸಮಯ ಬಂದಿದೆ ಬ್ರದರ್. ಅರ್ಥ ಮಾಡ್ಕೊಳ್ಳಿ, ಫ್ಯಾನ್ಸ್ ಅವರೆಲ್ಲ ಬಿಟ್ಬಿಡಿ, ನಾ ಪ್ರಭಾಸ್ ಅವ್ರ ಫ್ಯಾನು, ಯಶ್ ಅವ್ರ ಫ್ಯಾನು, ಅವ್ರ ಫ್ಯಾನ್, ಇವ್ರ ಫ್ಯಾನು ಅಂತ ನವೀನ್ ಶಂಕರ್ ಅವ್ರು ಬಂದಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡಿಗರು ಆ ಸಿನಿಮಾದಲ್ಲಿ ಮಾಡ್ತಾಯಿದ್ದಾರೆ ಖುಷಿಪಡಿ, ಇದಕ್ಕಿಂತ ದೊಡ್ಡ ವಿಷಯ ಏನೂ ಬೇಕಾಗಿಲ್ಲ ಬ್ರದರ್. ಸಲಾರ್ ಸಿನಿಮಾ ಅನ್ನೋದೇ ಒಂದು ದೊಡ್ಡ ಸಮುದ್ರ ಇದ್ದಂಗೆ, ಅದರಲ್ಲೊಂದು ಚಿಕ್ಕ ಮೀನಾಗಣ, ಅದರಲ್ಲಿ ಪಾರ್ಟಿಸಿಪೇಟ್ ಇಂಪಾರ್ಟೆಂಟ್ ಆಗುತ್ತೆ ಬ್ರದರ್. ಅಂಥದ್ರಲ್ಲಿ ನಮ್ಮ ಕನ್ನಡಿಗರು ಅದರಲ್ಲಿ ಇದ್ದಾರೆ ಅಂದರೆ ನಮ್ಮ ಕನ್ನಡಿಗರೇ ಎಲ್ಲ ಆಲ್ಮೋಸ್ಟ್ ಇರೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾಮನ್ನು ಅಲ್ಲ, ಎಲ್ಲ ನಮ್ಮ ಕನ್ನಡಿಗರೇ ಎದೆ ತಟ್ಕೊಂಡು ಹೇಳಿ ಸಲಾರ್ ತೆಲುಗು ಅಲ್ಲ ಕನ್ನಡ, ಸಲಾರ್ ತೆಲುಗು ಅಲ್ಲ ಕನ್ನಡ ಸಿನಿಮಾ, ಎದೆ ತಟ್ಕೊಂಡು ಹೇಳ್ರಿ. ಸಲಾರ್ ಪ್ರಭಾಸ್ ಅವ್ರು ಹೀರೋ ಆಗಿರ್ಬೋದು ಬಟ್ ಮಾಡಿಸಿರೋದು ಸಿನಿಮಾನ ಮಾಡಿಸಿರೋದು ಹೀರೋನಲ್ಲಪ್ಪ, ಸಿನಿಮಾ ಮಾಡಿಸಿರೋದು ಕನ್ನಡಿಗರು. ಇವತ್ತು ಇಷ್ಟು ಖುಷಿ ಆಯ್ತಿರೋದು ಅದೊಂದೇ ಕಾರಣಕ್ಕೆ ಬ್ರದರ್. ಕೆಲವೊಂದಷ್ಟು ಜನ ಹೇಳ್ಬೋದು ಸಲಾರ್ ಟ್ರೈಲರ್ಗೆ ಯಾಕಪ್ಪ ಇವ್ರು ಬಂದು ಹಿಂಗೆ ಮಾತಾಡ್ತಾನೆ ಅಂತ. ನೋ, ತೆಲುಗು ಸಿನಿಮಾ ಅಲ್ಲ, ಹಿಂದಿ ಸಿನಿಮಾ ಅಲ್ಲ, ಮಲಯಾಳಂ ಸಿನಿಮಾ ಅಲ್ಲ, ಇದು ನಮ್ಮ ಕನ್ನಡ ಸಿನಿಮಾ, ಕನ್ನಡಿಗರ ಸಿನಿಮಾ. ಸಪೋರ್ಟ್ ಮಾಡೋದಾದ್ರೆ ಮಾಡ್ರಿ, ನೋಡೋಣ. ಬ್ರೋ, ಇವಾಗ ಹೇಳ್ತಾರೆ ಒಂಬಾಳೆ ಅಂದ್ರೆ ದೊಡ್ಡ ಬ್ಯಾನರು ದೊಡ್ಡಿದು ಅಂತ, ಆ ಬ್ಯಾನರ್ಗೆ ನೀರಾಗಿ ಬೆಳೆಸಿದ ಯಾರು ಹೇಳಿ? ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಅವ್ರ ಕೈ ಇಟ್ಟಿದ್ಕೆ ಇವತ್ತು ಆ ಬ್ಯಾನರ್ ಅಲ್ಲಿಗೆ ಹೋಗಿರೋದು, ಅವ್ರನ್ನ ಕೊನೆವರೆಗೂ ಅವ್ರ ಮನಸ್ಸಲ್ಲಿ ಇಟ್ಕೊಬೇಕು. ಥ್ಯಾಂಕ್ ಯು ಬ್ರದರ್, ಆಲ್ ದ ಬೆಸ್ಟ್ ಸಲಾರ್.